ಬೇರೆ ಮೊನ್ನೆ ರಾಜ್ಯದ ಮೂರು ರಾಜ್ಯಗಳ ಫಲಿತಾಂಶ ಅವರಿಗೆ ನೋಡಿದ್ರೆ, ಹಾಗಾಗಿ ಎಲ್ಲ ಒಂದ್ ಕಡೆ ಭ್ರಷ್ಟಾಚರಣದಿಂದ ರಾಜಕಾರಣ ಹಣದ ಬಲದಿಂದ ತೋಳು ಬಲದಿಂದ ಜಾತಿ ಬಲದಿಂದ ಚುನಾವಣೆ ಮಾಡುವಂತವರ ಒಂದು ಏನು ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಂತ ಕರಿತೀವಿ. ಅವ ಯಾವತ್ತು ಹಣಬಲ ತೋಳುಬಲದಿಂದ ರಾಜಕಾರಣ ಮಾಡಿದಂಥವ್ರು. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಅಕ್ರಮ ಸಂಪತ್ತಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಲೂಟಿ ಹೊಡ್ತಾರೆ, ಲೂಟಿ ಹೊಡೆದ ಹಣ ಈಗಾಗಲೇ ಎಲ್ಲ ಸಿಕ್ಕಾಕೊಳ್ತಾ ಇದ್ದಾರೆ, ರೈಡ್ ಆಗ್ತದೆ. ಅರೆ 300 ಕೋಟಿ ಹುಡುಗಾಟಿಕನ ಎಷ್ಟು ಟ್ರಕ್ಗಳಲ್ಲಿ ಏರ್ಬೇಕು, ಎಷ್ಟು ಜನ ಕೌಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ, ಮತ್ತು ಕೌಂಟಿಂಗ್ ಮಿಷಿನ್ಗಳು ಸಹ ದುರಸ್ತಿ ಆಗ್ತವೆ ಅಂತ ಹೇಳ್ತಾರೆ. ಈ ಭ್ರಷ್ಟಾಚಾರನ ಚುನಾವಣೆಗೋಸ್ಕರನೇ ಅವರು ಸಂಗ್ರಹ ಮಾಡಿದರೆ, ಭ್ರಮದಿಸರಾಗಿದ್ದಾರೆ, ಹತಾಶ ಮನೋಭಾವನೆಯಿಂದ ಈ ಒಂದು ಕೀಳುಮಟ್ಟದ ರಾಜಕಾರಣ ಕೇಳಿದ್ದಾರೆ. ಬಹುಶಃ ದೇಶದಲ್ಲಿ ನಾಳೆ ಬರ್ತಕ್ಕಂಥ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಅಡ್ರೆಸ್ ಇರಲ್ಲ. IND ಮಿತ್ರ ಪಕ್ಷಗಳು ಒಡಕೊಟ್ಟಿದೆ, ಅವರು ಅಡ್ರೆಸ್ ಯಾವ ಪಕ್ಷಗಳು ಅವ್ರು ಏನು ಒಟ್ಟಿಗೆ ಒಂದು 28 ಪಕ್ಷ ಅಂತ ಹೇಳ್ತಾರೆ. ಅವ್ ಮಾನ್ಯತೆ ಅದವೋ ಇಲ್ಲೋ, ಒಬ್ಬ ನರೇಂದ್ರ ಮೋದಿಜಿಯವ್ರನ್ನ ವಿರುದ್ಧವಾಗಿ ಇಷ್ಟೊಂದು ಸಣ್ಣ ಪುಟ್ಟ ಪಕ್ಷಗಳು ಸೇರಿದ್ದಾರೆ. ಒಬ್ಬ ನರೇಂದ್ರ ಮೋದಿ ಎದುರಿಸಕ್ಕಾಗಲ್ಲ. ನಾನು ಕೇಳ್ತೀನಿ, ನರೇಂದ್ರ ಮೋದಿಜಿಯವರು 10 ವರ್ಷಗಳಾಗ್ತಾ ಬಂತು ಪ್ರಧಾನಮಂತ್ರಿಗಳಾಗಿ, ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಉತ್ತಮವಾದ ಆಡಳಿತವನ್ನು ಈ ದೇಶ ಕೊಟ್ಟಿದ್ದಾರೆ. ಈಗಲೂ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ, ಇಡೀ ವಿಶ್ವ ಮೆಚ್ಚಿದವರ ಆಡಳಿತವನ್ನು. ಅಭಿವೃದ್ಧಿ ರೈತರ ಪರವಾಗಿರ್ಬೋದು, ಎಲ್ಲ ಧರ್ಮದವರ ಪರವಾಗಿ.